ಹೋಗ್ತಿತ್ತು ನನ್ನ ಪ್ರಾಣವನ್ನು ಉಳಿಸಿದಂತ ಮಹಾತ್ಮ ನೀನು. ಮಗ ನಾನು ಈಗ ಹೇಳ್ತೇನೆ, ನನಗಿದೆಲ್ಲ ಬೇಕ ಮಗ. ಅದು ನಿಮಗೆ ಗೊತ್ತಾಗ್ತದೆ. ನನ್ನ ಕಣ್ಣು ಎದುರುಗಡೆಯಲ್ಲೇ ನನ್ನ ಕೊಲ್ಲುವುದಕ್ಕೆ ನೋಡ್ತಾರೆ ಅಂತ ಆದ್ಮೇಲೆ ಈ ಹೊಣೆಗಾರಿಕೆ ಐತೆ ನನಗೆ. ಹೊಣೆಗಾರಿಕೆ ಬೇಡ, ಜವಾಬ್ದಾರಿನೇ ಬೇಡ. ಇನ್ನೆಲ್ಲ ಹೊಣೆಗಾರಿಕೆ ನಿಂದೆ ತಗೋ. ಇದೊಂದು ಹೊಸ ಮೀನು ಕೈ ಎಲ್ಲಿಂದ ಬಂತು? ಎಲ್ಲಿಂದ ಬಂತು ಗೊತ್ತಿಲ್ಲ ಮಗ. ಇದ್ದಿದ್ದು ಹೌದು. ಅಯ್ಯಬ್ಬ ಈಗ ಹೊಣೆಗಾರಿಕೆ ನಾನು ಕೊಟ್ರಿ, ನೀವೇನ್ ಮಾಡ್ತೀರಿ? ನಾನು ಎಲ್ಲಾದ್ರೂ ಅನಾಥಾಶ್ರಮ ಮನೆಯಲ್ಲಿ ಒಂದು ದೇವ್ರ ಕೋಣೆ ಹೋಗ್ಕೊಂಡು ದೇವ್ರ ಕೋಣೆ ಕೂತ್ಕೊಂಡು ದೇವ್ರ ಸ್ಮರಣೆ ಮಾಡ್ತಾ ಇರ್ತೇನೆ. ಮುಖ್ಯ ಕಾರ್ಯ ಈ ವಯಸ್ಸಿನಲ್ಲಿ ಮಾಡಬೇಕಾದ ಕೆಲಸವೇ ಅದು. ಅಡ್ಡಿಲ್ಲ. ಯಾವ್ಯಾವ ಸ್ಮರಣೆ ಮಾಡ್ತೀರಿ? ನಾನು ರಾಘವೇಂದ್ರ ಸ್ಮರಣೆ ಮಾಡ್ತೇನೆ. ನಾನು ಈಗ ಇತ್ತೀಚೆಗೆ ನಾನು ರಾಘವೇಂದ್ರ ಸದ್ಭಕ್ತಳು. ಒಳ್ಳೆ ಒಳ್ಳೆ. ನಾನು ಗೋಪಾಲ ಸ್ಮರಣೆ ಮಾಡ್ತೇನೆ. ಈಗ ರಾಘವೇಂದ್ರ ಅಲ್ಲ, ಎರಡು ಮಾಡ್ತೇನೆ. ಒಂದ್ ದಿವಸ ಆಯ್ತು, ಒಂದ್ ದಿವಸ ಗೋಪಾಲನ ಸ್ಮರಣೆ. ಗೋಪಾಲಕ ಮೊದ್ಲಿಂದ ನಮಗೆ. ಅಯ್ಯೋ ಈಗಲ್ಲ, ಕೆಲವು ವರ್ಷ ಆಯ್ತು ಮಗ. ಹೇಳಿದ್ದೆ ಮಗ, ನಾನು ಹೋಗ್ತೇನೆ. ಇನ್ನು ಸಂಪೂರ್ಣ ಹೊಣೆಗಾರಿಕೆ ನಿನ್ನದು. ಅಗತ್ಯ ಇದ್ರೆ ಮತ್ತೆ ನಾನು ಏನಾದ್ರೂ ಕಾಡೆ ಬರ್ಲಿಕ್ಕಿಲ್ಲ, ನೋಡು ಬರ್ಲಿಕ್ಕಿಲ್ಲ ಅಲ್ಲ. ಅಡ್ಡಿಲ್ಲ, ನಾ ಬರ್ಲಾಗತ್ತೆ. ಅಡ್ಡಿಲ್ಲ. ಗೋವಿಂದ ಮುಕುಂದ ರಾಘವೇಂದ್ರ ರಾಘವೇಂದ್ರ ಗೋಪಾಲ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದು ನೆನ್ಪಾಡುದವರು ನಿಮ್ಮ ಪಚ್ಚು ಬಾಯ. ಗೋವಿಂದ ಮುಕುಂದ ರಾಘವೇಂದ್ರ ರಾಘವೇಂದ್ರ ಗೋವಿಂದ ಗೋವಿಂದ ಗೋಪಾಲ 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 ಗೋಪಾಲಮ್ಮ ದುರಂತದ ಮೂಲವೆಲ್ಲ ಇರಲಿ. ಓಹೋ ನೋಡೋಣ. ಇನ್ನು ಮಾತ್ರ ಯಾವುದೇ ಕಾರಣಕ್ಕೂ ತಪ್ಪಿಯೋ ಅವಳಿತ್ತ ಮನೆ ಕಡೆ ಮುಖ ಹಾಕಲಿಲ್ಲ. ಎಂತ ಹೇಳ್ತೀರಿ ನೀವು? ಯಾವುದೇ ಕಾರಣಕ್ಕೂ ಮದುವೆ ಆಗುವವರೆಗೆ ಆ ಕಡೆ ಹೋಗುದಿಲ್ಲ. ಅಣ್ಣ ಹುಡುಗ, ನಿನ್ನ ಮೇಲೆ ವಿಶ್ವಾಸ ಇದೆ ಬಿಡಿ. ಇದು ಸೂಕ್ಷ್ಮ ಈಗ ನಿಂದೆ ಬಂದು ಕಟ್ಟಿ ಹಾಡ್ತಾ ಹೋಗ್ಯಾ.
ಅವಳೆ ಅವಳೆ ಪಂಚಾಪ ಯಾವ ಕಾರಣಕ್ಕೂ ಅವಳಿಲ್ಲ ಒಳ್ಳೆಯವಳು. ನೀವು ಮತ್ತು ಪಾಪದವ್ರು ಆಗ್ತಾ ಇದ್ರೆ ನೀವು ನಿಮ್ಗೆ ಕೆಲವೆಲ್ಲ ವಿಷಯ ಇನ್ನೂ ಗೊತ್ತಾಗುದಿಲ್ಲ ಮೇಡಮ್. ಅವಳೆಲ್ಲ ಮಾಡ್ತಳು ಹೋಯ್ ಏನು ಮಾಡಿದ್ದವ್ರು ಸುಮ್ಮನೆ ಇರ್ತಳು ಅವಳು. ಅವಳು ಕತೆ ನಿಮ್ಗೆ ಗೊತ್ತಿಲ್ಲ. ಅವಳು ಕಾಲ್ ಕತೆ ತೋರಿಸ್ತಾಳೆ ಇವತ್ತು ಅವಳೇ. ಬನ್ನಿ 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 ಬನ್ನಿ.